ಮತ್ತೆ ಶಾಪಿಂಗ್ ಅಪ್ಪ ನೀವು ಇವಳನ್ನು ಹಾಳು ಮಾಡಿದ್ದೀರಿ ಲಿಮಿಟ್ ನಲ್ಲಿ ಇದ್ರೆ ಏನು ತೊಂದ್ರೆ ಆಗಲ್ಲ ಯಾವುದೇ ಲಿಮಿಟ್ ಇಲ್ಲದೆ ಶಾಪಿಂಗ್ ಮಾಡ್ತಾಳೆ ನಿಮ್ಮ ಕಾರ್ಡ್ ನಲ್ಲಿ ಆಡ್ ಆನ್ ಇದೆಯಲ್ಲ ನಾನು ಕಾರ್ಡ್ ನಲ್ಲಿ ಲಿಮಿಟ್ ಸೆಟ್ ಮಾಡಿದ್ದೀನಿ ಮತ್ತೆ ಇದರ ಲಾಭ ಏನಂದ್ರೆ ರಿಸ್ಕ್ ಕಮ್ಮಿ ಆಗುತ್ತೆ ಮತ್ತೆ ಒಂದು ವೇಳೆ ಫ್ರಾಡ್ ಆದರೂ ತಕ್ಷಣ ಬ್ಯಾಂಕಿಗೆ ತಿಳಿಸಿ ನಷ್ಟ ಕಮ್ಮಿ ಆಗುತ್ತೆ ಅಚ್ಚಾ ಏಯ್ ಮುಂದಿನ ಸಾರಿ ಪಿಂಗ್ ಡ್ರೆಸ್ ಯು ಆರ್ ದಿ ಲಿಮಿಟ್ ಲಿಮಿಟ್ ಸೆಟ್ ಇದೆ ಅಲ್ಲ ಆರ್ಬಿಐ ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ ನಮಸ್ಕಾರ ಮುಖ್ಯಾಂಶಗಳು ದೇಶದ ಗಣತಂತ್ರಕ್ಕೆ 75ರ ಸಂಭ್ರಮ ಕರ್ತವ್ಯ ಪಥದಲ್ಲಿ ಸೇನಾಬಲ ಸಾಂಸ್ಕೃತಿಕ ಅನನ್ಯತೆ ಅನಾವರಣ ಬೆಂಗಳೂರಿನಲ್ಲಿ ರಾಜ್ಯಪಾಲರಿಂದ ಧ್ವಜಾರೋಹಣ ಸಾಂವಿಧಾನಿಕ ಆಶಯಗಳ ಸಾಕಾರ ಅಗತ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ಕೇಂದ್ರಗಳಲ್ಲೂ ಗಣರಾಜ್ಯೋತ್ಸವ ಸಡಗರ ಉಸ್ತುವಾರಿ ಸಚಿವರಿಂದ ಧ್ವಜಾರೋಹಣ ಹಾಗೂ ಫ್ರಾನ್ಸ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಮಾಲೋಚನೆ ಮಹತ್ವದ ವಲಯಗಳಕ್ಕೆ ಒಲವು ವಾರ್ತೆಗಳ ವಿವರ ದೇಶಾದ್ಯಂತ 75ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ದೆಹಲಿಯ ಕರ್ತವ್ಯ ಪಥದಲ್ಲಿ ಐತಿಹಾಸಿಕ ಪರೇಡ್ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಯಿತು ಈ ಕುರಿತ ಒಂದು ವರದಿ ಇಲ್ಲಿದೆ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದ ಗಣರಾಜ್ಯೋತ್ಸವದ ಪ್ರಧಾನ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣ ನೆರವೇರಿಸಿದರು ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಅತಿಥಿಯಾಗಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಭಾಗವಹಿಸಿದ್ದರು ವಿಕಸಿತ ಭಾರತ ಮತ್ತು ಭಾರತ ಪ್ರಜಾಪ್ರಭುತ್ವದ ತಾಯಿ ಎಂಬುದು ಈ ಬಾರಿಯ ಗಣರಾಜ್ಯೋತ್ಸವ ಪೆರೇಡ್ನ ಘೋಷವಾಕ್ಯ ದೇಶದ ಸೇನಾ ಶಕ್ತಿ ಮಹಿಳಾ ಸಬಲೀಕರಣ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಬಿಂಬಿಸುವ ಸ್ತಬ್ಧ ಚಿತ್ರಗಳು ಕಣ್ಮನ ಸೆಳೆದವು ನೂರ 144 ಮಹಿಳೆಯರನ್ನೊಳಗೊಂಡ ಅಗ್ನಿವೀರ್ ತಂಡ ಹಾಗೂ ಮಹಿಳೆಯರ ನೇತೃತ್ವದಲ್ಲಿ ನಡೆದ ಮೂರು ಸಶಸ್ತ್ರ ಪಡೆಗಳ ಪಥಸಂಚಲನ ನಾರಿ ಶಕ್ತಿಯನ್ನು ಅನಾವರಣಗೊಳಿಸಿತು ಈ ವರ್ಷದ ಮೆರವಣಿಗೆಯು ಸಹಸ್ರಾರು ವಿಶೇಷ ಅತಿಥಿಗಳ ಭಾಗವಹಿಸುವಿಕೆಗೆ ಸಾಕ್ಷಿಯಾಯಿತು 95 ಸದಸ್ಯರ ಕವಾಯತು ತಂಡ ಮತ್ತು 33 ಸದಸ್ಯರ ಬ್ಯಾಂಡ್ ತುಕಡಿಯು ಕರ್ತವ್ಯ ಪಥದಲ್ಲಿ ಸಾಗಿತು ಭಾರತೀಯ ಸೇನೆ ನೌಕಾಪಡೆ ವಾಯುಪಡೆ ಪೊಲೀಸ್ ಮತ್ತು ಅರೆಸೈನಿಕ ಸಿಬ್ಬಂದಿ ಪೆರೇಡ್ನಲ್ಲಿ ಪಾಲ್ಗೊಂಡಿದ್ದರು ಮೊದಲ ಬಾರಿಗೆ 100ಕ್ಕೂ ಹೆಚ್ಚು ಮಹಿಳಾ ಕಲಾವಿದರು ಭಾರತೀಯ ಸಂಗೀತ ವಾದ್ಯಗಳನ್ನು ನುಡಿಸುವ ಮೂಲಕ ಗಮನ ಸೆಳೆದರು ಮಹಿಳಾ ಕಲಾವಿದರ ಸಂಕ್ ನಾದಸ್ವರಂ ಸೇರಿದಂತೆ ವಿವಿಧ ಸಂಗೀತ ಪ್ರಕಾರಗಳ ಪ್ರದರ್ಶನ ನೆರೆದಿದ್ದವರನ್ನು ಮಂತ್ರಮುಗ್ಧಗೊಳಿಸಿತು ಮೊದಲ ಬಾರಿಗೆ ಕರ್ತವ್ಯ ಪಥದಲ್ಲಿ ಆವಾಹನ ಪ್ರದರ್ಶನ ನಡೆಯಿತು ದೇಶದ ವಿವಿಧ ಜಾನಪದ ಸಂಗೀತದ ಸಂಸ್ಕೃತಿ ಸಾರುವ ಆವಾಹನ ಜಾನಪದ ಬುಡಕಟ್ಟು ವಾದ್ಯ ಪ್ರದರ್ಶನ 112 ಮಹಿಳಾ ಕಲಾವಿದರಿಂದ ಕೂಡಿತ್ತು ಕರ್ನಾಟಕದ ಕಲಾವಿದರಿಂದ ಡೊಳ್ಳು ಕುಣಿತ ಪ್ರದರ್ಶನ ಡೋಲುವಾದನ ಮಹಾರಾಷ್ಟ್ರದ ಟಶಾ ಡೋಲುವಾದನ ಸೇರಿದಂತೆ ವಿವಿಧ ರಾಜ್ಯಗಳ ಸಂಸ್ಕೃತಿ ಪ್ರದರ್ಶನಗೊಂಡಿತು ಮಹಿಳಾ ಪೈಲಟ್ಗಳು ನಾರಿ ಶಕ್ತಿಯನ್ನು ಪ್ರತಿನಿಧಿಸುವ ಫ್ಲೈ ಫಾಸ್ಟ್ ಪ್ರದರ್ಶನ ನೆರೆದಿದ್ದವರನ್ನು ಆಕರ್ಷಿಸಿತು ಫ್ರಾನ್ಸ್ ಸಶಸ್ತ್ರ ಪಡೆಗಳ ಸಂಯೋಜಿತ ಬ್ಯಾಂಡ್ ಮತ್ತು ಮಾರ್ಚಿಂಗ್ ತುಕಡಿಯ ಜೊತೆಗೆ ಫ್ರಾನ್ಸ್ ಸೇನಾ ತುಕಡಿ ಯುದ್ಧ ವಿಮಾನಗಳು ಗಮನ ಸೆಳೆದವು 2023ರಲ್ಲಿ ಪ್ಯಾರಿಸ್ ಬ್ಯಾಸ್ಟಿಲ್ ಡೇನಲ್ಲಿ ಭಾರತ ಸೇನೆ ಪಾಲ್ಗೊಂಡಿತ್ತು ಕ್ಯಾಪ್ಟನ್ ಕೌರ್ಡಾ ನೇತೃತ್ವದಲ್ಲಿನ ಫ್ರಾನ್ಸ್ ಸೇನಾ ಬ್ಯಾಂಡ್ ಸುಮಧುರವಾಗಿತ್ತು ಈ ನಡುವೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸೇನಾ ಗೌರವ ಸಲ್ಲಿಸಲಾಯಿತು 40 ವರ್ಷದ ಬಳಿಕ ಕರ್ತವ್ಯ ಪಥದಲ್ಲಿ ಸಾರೋಟಿನಲ್ಲಿ ರಾಷ್ಟ್ರಪತಿ ಬಂದಿಳಿದಿದ್ದು ಗಮನ ಸೆಳೆಯಿತು ಈ ಮುನ್ನ ಗಣರಾಜ್ಯೋತ್ಸವಕ್ಕೆ ವಿಶೇಷ ಕಾರಿನಲ್ಲಿ ರಾಷ್ಟ್ರಪತಿ ಆಗಮಿಸುತ್ತಿದ್ದರು ಇದಕ್ಕೂ ಮೊದಲು ಗಣರಾಜ್ಯೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಸಮರ ಸ್ಮಾರಕಕ್ಕೆ ಭೇಟಿ ನೀಡಿ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಸೇನಾಧಿಕಾರಿಗಳು ಸಹ ಗೌರವ ನಮನ ಸಲ್ಲಿಸಿದರು
75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿ ಕವಾಯಿತು ವಂದನೆ ಸ್ವೀಕರಿಸಿದರು. ಈ ವೇಳೆ ಶುಭಾಶಯ ಕೋರಿದ ರಾಜ್ಯಪಾಲರು ನಾಡಿನ ಜನತೆಯನ್ನು ಉದ್ದೇಶಿಸಿ, ಭಾರತ ಸಂವಿಧಾನ ಜಾರಿಗೆ ಬಂದು 75 ವರ್ಷವಾಗಿದೆ. ಸಂವಿಧಾನವು ಭಾರತದ ನಾಗರಿಕರಿಗೆ ನ್ಯಾಯ, ಸ್ವಾತಂತ್ರ್ಯ ಹಾಗೂ ಸಮಾನತೆಯ ಅವಕಾಶವನ್ನು ಒದಗಿಸಿದೆ. ದೇಶದ ಸಮಗ್ರತೆ ಏಕತೆಯನ್ನು ಕಾಪಾಡುವುದರೊಂದಿಗೆ ಸ್ವಾಭಿಮಾನದ ಜೀವನ ಒದಗಿಸುವ ಧ್ಯೇಯ ಹೊಂದಿದ್ದು, ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸಲು ಸರ್ಕಾರ ಶ್ರಮಿಸುತ್ತಿದೆ ಎಂದರು. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಾದ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಹಾಗೂ ಯುವನಿಧಿ ಯೋಜನೆಗಳನ್ನು ಯಶಸ್ವಿಯಾಗಿ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಕರ್ನಾಟಕ ರಾಜ್ಯವನ್ನು ಅನಿಮಿಯ ಮುಕ್ತ ರಾಜ್ಯವನ್ನಾಗಿಸಲು ಒಟ್ಟು 185.74 ಕೋಟಿ ರೂಪಾಯಿಗಳ ವೆಚ್ಚದ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿ ಮತ್ತು ಬೆಂಗಳೂರನ್ನು ಜಾಗತಿಕ ಕೇಂದ್ರವನ್ನಾಗಿ ರೂಪಿಸುವ ಸಂಬಂಧ ಬ್ರ್ಯಾಂಡ್ ಬೆಂಗಳೂರು, ಸಾರ್ವಜನಿಕರ ಧ್ವನಿ, ಸರ್ಕಾರದ ಧ್ವನಿ ಎಂಬ ಮನೋಭಾವದೊಂದಿಗೆ ಕಾರ್ಯನಿರ್ವಹಿಸಲಾಗುತ್ತಿದೆ. ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಭಾರತ ಸಂವಿಧಾನ ಪೀಠಿಕೆ ವಿನ್ಯಾಸದ ಛಾಯಾಚಿತ್ರವನ್ನು ಹಾಕಲು ಹಾಗೂ ಪ್ರತಿನಿತ್ಯ ಪ್ರಾರ್ಥನಾ ಸಮಯದಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಲು ಕ್ರಮ ವಹಿಸಲಾಗಿದೆ. ಅಲ್ಲದೆ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ರಾಜ್ಯದ ಶಾಲಾ ಕಾಲೇಜುಗಳ ಆವರಣದಲ್ಲಿ ಸುಮಾರು 50 ಲಕ್ಷ ಸಸಿಗಳನ್ನು ನೆಡುವ ಸಸ್ಯ ಶ್ಯಾಮಲಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗಿದೆ ಎಂದು ಹೇಳಿದರು. और मुझे बताते हुए खुशी हो रही है कि हमने राज्य में सभी 5 गारंटी योजना लागू कर दी है. लागू की गई गृह ज्योति योजना के तहत राज्य के प्रत्येक घर को प्रति माह 200 यूनिट की अधिकतम खपत सीमा के अधीन मुफ्त बिजली प्रदान कर रही है. ब्रांड बेंगलुरु कर्नाटक सरकार की एक महत्वाकांक्षी परियोजना इस विचार के साथ तैयार की गई है कि बेंगलुरु शहर के सर्वांगीण विकास और बेंगलुरु को एक वैश्विक केंद्र बनाने के लिए नागरिकों की आवाज़ सरकार की आवाज़ है. इस अवधारणा के तहत 8 प्रमुख मुद्दों पर विशेषज्ञों और जनता से सलाह मांगी गई थी. सार्वजनिक संगठनों, नागरिक सुरक्षा मंचों, उद्योग क्षेत्र के विशेषज्ञों के साथ चर्चा की गई है. राज्य के सभी विद्यालयों में भारतीय संविधान की प्रस्तावना की डिजाइन की फोटो लगाने तथा दैनिक प्रार्थना के समय प्रस्तावना पढ़ने की व्यवस्था की गई है. हमारा भारत एक ऐसा देश है जहां सदियों से मानवता बसी हुई है. यह विभिन्न धर्मों, समाजों, संस्कृति और भाषाओं से समृद्ध देश है जो एक दूसरे के साथ सौहार्दपूर्ण जुड़े हुए हैं. हमें शांति और सद्भाव स्थापित करने के लिए पूरी दुनिया को अनेकता में एकता का संदेश देना चाहिए और हमें अपनी राष्ट्रीय एकता और एकजुटता को मजबूत करने के लिए प्रयास करना चाहिए. ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸುವುದೇ ರಾಜಧರ್ಮ ಎಂಬ ನಂಬಿಕೆ ಮೇಲೆ ಆಡಳಿತ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ನಾಡಿನ ಜನತೆಗೆ ಸಂದೇಶ ನೀಡಿದ ಅವರು, ಜಾತಿ ಧರ್ಮಗಳ ಭೇದವಿಲ್ಲದೆ ಸಂಪತ್ತು, ಅವಕಾಶ ಮತ್ತು ಅಧಿಕಾರದಲ್ಲಿ ಸರ್ವರಿಗೂ ಸಮಪಾಲು ದೊರೆಯಬೇಕೆಂಬ ಸರ್ವೋದಯದ ಉದಾತ್ತ ಉದ್ದೇಶವನ್ನು ಹೊಂದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಸಂವಿಧಾನದ ಬಗ್ಗೆ ಗೌರವ ಮತ್ತು ಅದರ ಆಶಯಗಳ ಬಗ್ಗೆ ಬದ್ಧತೆ ಇರಲೇಬೇಕು. ಸಂವಿಧಾನೇತರ ಶಕ್ತಿಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶವಿಲ್ಲ. ಸಂವಿಧಾನದ ಕುರಿತ ಭಿನ್ನಾಭಿಪ್ರಾಯವಿದ್ದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಾರದು. ಇದು ಸಂವಿಧಾನಕ್ಕೆ ಮಾಡುವ ಅಪಚಾರ ಮಾತ್ರವಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವೂ ಆಗಿದೆ ಎಂದು ತಿಳಿಸಿದರು. 75ನೇ ಗಣರಾಜ್ಯೋತ್ಸವದ ಆಚರಣೆ ಹಿನ್ನೆಲೆಯಲ್ಲಿ ಇಂದಿನಿಂದ 1 ತಿಂಗಳ ಕಾಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ನಡೆಸಲಾಗುತ್ತಿದ್ದು, ನಾಡಿನ ಜನತೆಗೆ ಸಂವಿಧಾನದ ಸ್ವರೂಪ ಹಾಗೂ ಆಶಯಗಳನ್ನು ತಲುಪಿಸುವ ಗುರಿ ಹೊಂದಲಾಗಿದೆ. ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಸಂವಿಧಾನದ ಆಶಯಗಳನ್ನು ಎತ್ತಿಹಿಡಿಯಲು ಕೈಜೋಡಿಸಬೇಕು. ಸರ್ಕಾರ ಜನರ ಮನೆ ಬಾಗಿಲಿಗೆ ತಲುಪಿಸಲು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಸಮಸ್ಯೆಗಳನ್ನು ಗಮನಿಸಿ ಪ್ರತಿ 3 ತಿಂಗಳಿಗೊಮ್ಮೆ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಸಮಪಾಲು ಸಿಗಬೇಕೆಂಬ ಸರ್ವೋದಯದ ಉದಾತ್ತ ಉದ್ದೇಶವನ್ನು ಹೊಂದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಸಂವಿಧಾನದ ಬಗ್ಗೆ ಗೌರವ ಮತ್ತು ಅದರ ಆಶಯಗಳ ಬಗ್ಗೆ
ಬದ್ಧತೆ ಇರಬೇಕು. ಸಂವಿಧಾನೇತರ ಶಕ್ತಿಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾಗ ಇಲ್ಲ. ಸಂವಿಧಾನದ ಬಗ್ಗೆ ಭಿನ್ನಾಭಿಪ್ರಾಯ ಇಟ್ಟುಕೊಂಡು ಸಂಸದೀಯ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಾರದು. ಇದು ಸಂವಿಧಾನಕ್ಕೆ ಮಾಡುವ ಅಪಚಾರ ಮಾತ್ರವಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಕೂಡ ಹೌದು. ಇಂಥವರನ್ನು ತಿರಸ್ಕರಿಸುವುದು ಪ್ರತಿಯೊಬ್ಬ ಪ್ರಜೆಯ ಧರ್ಮವಾಗಿದೆ. ಧಾರ್ಮಿಕ ರಾಷ್ಟ್ರೀಯತೆಯ ಮೂಲಕ ದೇಶ ಕಟ್ಟಲು ಸಾಧ್ಯವಾಗದು. ಇದು ಬಹುಧರ್ಮ, ಬಹುಭಾಷೆ ಮತ್ತು ಬಹುಸಂಸ್ಕೃತಿಯನ್ನು ಪ್ರತಿಪಾದಿಸುವ ಪ್ರಜಾಪ್ರಭುತ್ವಕ್ಕೆ ಮಾರಕವಾದುದು. ಪ್ರಜಾಪ್ರಭುತ್ವವನ್ನು ನಂಬಿರುವ ಯಾರೂ ಇದನ್ನು ಒಪ್ಪಲು ಸಾಧ್ಯವಿಲ್ಲ. ಸ್ವಾತಂತ್ರ್ಯ ಎನ್ನುವುದು ಕೇವಲ ರಾಜಕೀಯ ಕ್ಷೇತ್ರಕ್ಕೆ ಸೀಮಿತವಾದುದಲ್ಲ, ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಕೂಡ. ಸಾಕ್ಷಾತ್ಕಾರಗೊಂಡಾಗ ಮಾತ್ರ ಪ್ರಜಾಪ್ರಭುತ್ವ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಪ್ರಜಾಪ್ರಭುತ್ವ ಎಂದು ಹೇಳಿದ್ದು. ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣದ ನಂತರ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಸೂರೆಗೊಂಡವು. ಹೆಗ್ಗನಹಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆ, ಪಿಳ್ಳಣ್ಣ ಗಾರ್ಡನ್ನ ಬಿಬಿಎಂಪಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಒಟ್ಟು 700 ವಿದ್ಯಾರ್ಥಿಗಳಿಂದ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಅವರ ಜೀವನ ಚರಿತ್ರೆ ಸಾರುವ ಹಾಡಿಗೆ ಸಾಮೂಹಿಕ ನೃತ್ಯ ಪ್ರದರ್ಶನ ಕಣ್ಮನ ಸೆಳೆಯಿತು. ಆ ವೀರ ಗಾಥೆಯನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಸಾವಿತ್ರಿಬಾಯಿ ಫುಲೆ ಆಧುನಿಕ ಭಾರತದ ಪ್ರಥಮ ಶಾಲಾ ಮಕ್ಕಳು ಪ್ರಸ್ತುತಪಡಿಸುವ ನೃತ್ಯ ರೂಪಕ ಅಕ್ಷರ ಮೊದಲಿಗೆ ಬಿತ್ತಿದ ತಾಯಿ ಸಾವಿತ್ರಿಬಾಯಿ ಫುಲೆ. ಸಾವಿತ್ರಿಬಾಯಿ ಫುಲೆ ಅಕ್ಷರ ಬೀಜವ ಮೊದಲಿಗೆ ಬಿತ್ತಿದ ತಾಯಿ. ಬಿಸಿಲು ನೆರಳ ತುಳಿದು ಅಕ್ಷರ ಕಾಂತಿಯ ಹಿಡಿದು ಸ್ತ್ರೀಯರ ದನಿಯಾದೆ ದಲಿತರ ದುರ್ಬಲ ಧಮನಿತ ಸ್ತ್ರೀಯರ ದನಿಯಾದೆ. ಬೆಂಗಳೂರಿನ ಹವಾಲ್ದಾರ್ ಅನೀಶ್ ಥಾಮಸ್ ಎಂಇಜಿ ಮತ್ತು ಕೇಂದ್ರ ತಂಡದ ಪ್ರದರ್ಶನ ಮನಸೂರೆಗೊಂಡಿತು. ಬೆಂಗಳೂರಿನ ಕ್ಯಾಪ್ಟನ್ ಜಿ ಬಾಸ್ಕೋ, ರಾಜಸಿಂಗಂ ಕಾಮರಾಜ್ ಎಎಸ್ಸಿ ಸೆಂಟರ್ ಮತ್ತು ತಂಡದಿಂದ ದ್ವಿಚಕ್ರ ವಾಹನ ಸಾಹಸ ಪ್ರದರ್ಶನ ರೋಮಾಂಚನವಾಗಿತ್ತು. ಇನ್ಸ್ಪೈರ್ ಆಗತ್ತೆ, ನಮ್ಮನ್ನ ಅಟೆಂಪ್ಟ್ ಮಾಡತ್ತೆ ನಾವು ಮಾಡಬೇಕು ಅಂತ. ಆದ್ರೆ ದಯಮಾಡಿ ನಿಮ್ಮಲ್ಲಿ ವಿನಂತಿ, ನೀವು ನೋಡ್ತಾ ಇದ್ದೀರಿ ಅಂದ್ರೆ ನಾವಿಲ್ಲಿ ಗಮನಿಸ್ತಾ ಇರೋದು ಏನಂತ ಹೇಳಿದ್ರೆ, ಒಬ್ಬೊಬ್ರು ಅವರ ವೇಗದ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಹೇಗೆ ಒಂದು ಫ್ಲೈಟ್ ಟೇಕ್ ಆಫ್ ಆಗತ್ತಲ್ಲ ಆ ರೀತಿನಲ್ಲಿ ನಿಧಾನಕ್ಕೆ ಶುರು ಮಾಡಿದ್ದು, ತದನಂತರ ಅದರ ಫೋರ್ಸ್ ಪಿಕಪ್ ನೋಡಿ. ಒಂದೊಂದಾಗಿ ಗಮನಿಸ್ತಾ ಇದ್ದಾಗ ನೋಡಿ ಎಲ್ರೂ ಎಷ್ಟೊಂದು ಉತ್ಸುಕತೆ, ಎದ್ದು ನಿಂತಿದ್ದಾರೆ, ಅಬ್ಬಾ ಹೂತಂಗಿದೆ. ಇದನ್ನು ನೋಡಿ, ಇಲ್ಲಿ ನಾವು ನೋಡಿದ್ರೆ ಒಟ್ಟು 6 ಜನರ ತಂಡ ಇಲ್ಲಿ ಬೈಕ್ ಮೇಲೆ. ಅಂದ್ರೆ ಬೈಕ್ ಅನ್ನ ಓಡಿಸ್ಬೇಕಾದ್ರೆ ಒಂದ್ ಬ್ಯಾಲೆನ್ಸ್ ಬೇಕು, ಅದ್ರ ಜೊತೆಗೆ ಇಬ್ರು ಮೂರು ಜನನ ಹೊತ್ತು ಅಂದ್ರೆ ಅದು. ಈಗ ನೋಡಿ ಅಲ್ಲಿ ಬೆಂಕಿಯ ಮಧ್ಯದಲ್ಲಿ ಹಾರಿದ್ದು ನಿಜ. ಫೈನಲಿ ನಮಗೆ ಹೆಮ್ಮೆ ಅನ್ಸತ್ತೆ, ಭಾರತವನ್ನ ಪ್ರತಿನಿಧಿಸುವ ಹೆಮ್ಮೆ ನಮ್ಮದು. ಹಾಗಾಗಿ ಭಾರತದ ಬಾವುಟ ಜೊತೆಗೆ ತಂಡದ ಬಾವುಟವನ್ನ ಹೊತ್ತು ಎಲ್ಲರೂ ಕೂಡ ಗೌರವವನ್ನ ಸೂಚಿಸ್ತಾ ಇದ್ದಾರೆ. ನಮ್ಮ ಅಂತ ನಿರೂಪಣೆಯನ್ನ ಎಷ್ಟು ಸೊಗಸಾಗಿ ಬಿಂಬಿಸ್ತಾ ಇದೆ. ಜೇಮ್ಸ್ 13 ಪ್ಯಾರಾ ಎಸ್ಎಫ್ ವಿಶೇಷ ತಂಡದಿಂದ ಅಡಗು ತಾಣಗಳಲ್ಲಿ ಹೊಕ್ಕು ದಾಳಿ ಮಾಡುವ ಪ್ರದರ್ಶನ ಆಕರ್ಷಕವಾಗಿತ್ತು. ಯಾರಾದರೂ ಶತ್ರುಗಳನ್ನ ಅಡಗಿಕೊಂಡವ್ರನ್ನ ಗಮನಿಸಿದ್ರೆ ತಕ್ಷಣ ಅವರಿಗೆ ದಾಳಿ ಮಾಡುವಂತಹ ಪರಿ ಹೇಗಿರುತ್ತೆ, ಅವರಿಗೊಂದು ಕಮಾಂಡ್ ಸಿಗತ್ತೆ, ಆರ್ಡರ್ ಸಿಗತ್ತೆ, ಅದರ ಮುಖಾಂತರ ಅವರು ಫೈರಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಅಲ್ಲಿ ಅಡಗಿ ಕೂತಂತ ಶತ್ರುಗಳನ್ನ ಅವ್ರನ್ನ ಸೆದೆ ಬಡಿದು ಅವ್ರನ್ನೆಲ್ಲ.
ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ 75ನೇ ಗಣರಾಜ್ಯೋತ್ಸವ ಸಮಾರಂಭ ಇಂದು ಸಡಗರ ಸಂಭ್ರಮದಿಂದ ನಡೆಯಿತು. ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಧ್ವಜಾರೋಹಣ ನೆರವೇರಿಸಿದರು. ಆಕರ್ಷಕ ಪರೇಡ್ ನಡೆಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರೀ ವಿಠಲ್ ಕೊಕಟ್ನೂರ್ ಆರ್ಪಿಐ ಅವರು ಮಾನ್ಯ ಸಚಿವರನ್ನು ವಿಧಿಸಲು ಮುಖ್ಯ ವೇದಿಕೆಯತ್ತ ಶಿಸ್ತಿನ ಹೆಜ್ಜೆಗಣಿ ಕಾರ್ಯಕ್ರಮ ಶೈಲಿಯಲ್ಲಿ ಅತ್ಯಂತ ಸುಮಾರು ನಗರ ಇದೀಗ ಮಾನ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ಮುಂದೆ ಅಗಸ್ಗಾ ಬೆಳಗಾವಿ ತಂಡ ಕುಮಾರಿ ಅಂಕಿತಾ ಪಾಟೀಲ್ ನೇತೃತ್ವದಲ್ಲಿ ಮುಂದೆ ಸರ್ಕಾರಿ ಪ್ರೌಢಶಾಲೆ ರಾಮತೀರ್ಥನಗರ ಬೆಳಗಾವಿಯ ಬಳ್ಳಾರಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್ ಎನ್ಸಿಸಿ ಸೇರಿದಂತೆ ವಿವಿಧ ತಂಡಗಳಿಂದ ಪಥಸಂಚಲನ ನಡೆಯಿತು. ಸಚಿವರು ಗೌರವ ರಕ್ಷೆ ಸ್ವೀಕರಿಸಿದರು. ಬಳಿಕ ಬಿ ನಾಗೇಂದ್ರ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸುವುದರಿಂದ ದೇಶ ಬಲಿಷ್ಠಗೊಳ್ಳುತ್ತದೆ ಎಂದು ತಿಳಿಸಿದರು. ಸಂವಿಧಾನ ಜಾರಿಗೊಂಡಿತು 1950ರ ಜನವರಿ 26 ಸಾರನಾಥದಲ್ಲಿರುವ ಅಶೋಕನ ಕಾಲದ ಸಿಂಹ ಶಿಖರವನ್ನು ಸತ್ಯಮೇವ ಜಯತೆ ಎಂಬ ಉಪನಿಷತ್ ವಾಕ್ಯದೊಡನೆ ಭಾರತ ರಾಷ್ಟ್ರ ಲಾಂಛನವನ್ನು ಸ್ವೀಕರಿಸಿತು. ನಂತರ ವಿಜೇತರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ವಿಜಯಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿದರು. ಸಂಸದ ರಮೇಶ್ ಜಿಗಜಿಣಗಿ, ಜಿಲ್ಲಾಧಿಕಾರಿ ಟಿ ಭೂಬಲನ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಎಂಬಿ ಪಾಟೀಲ್ ಜಿಲ್ಲೆಯ ಸರ್ವಾಂಗೀಣ ಪ್ರಗತಿಯ ಆಶಯದಲ್ಲಿ ಕೈಗಾರಿಕಾ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಪ್ರಜಾಪ್ರಭುತ್ವ ಅಂದ್ರೆ ಡೆಮಾಕ್ರಸಿ ಇಸ್ ನಾಟ್ ಅ ಮಿಯರ್ಲಿ ಶಸ್ತ್ರ. ಕೋಲಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ಅವರು ಗಣರಾಜ್ಯೋತ್ಸವ ಸಂದೇಶ ನೀಡಿದರು. ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಬೆಂಗಳೂರಿನ ದೂರದರ್ಶನ ಪ್ರಾದೇಶಿಕ ಕೇಂದ್ರದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ದೂರದರ್ಶನ ಕೇಂದ್ರದ ಉಪಮಹಾನಿರ್ದೇಶಕರಾದ ಅನಿಲ್ ಕುಮಾರ್ ಮಂಗಲಗಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ದೂರದರ್ಶನ ಕೇಂದ್ರದ ಅಧಿಕಾರಿ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಬಳಿಕ ಅನಿಲ್ ಕುಮಾರ್ ಮಂಗಲಗಿ, ಇಂದು 75ನೇ ಗಣರಾಜ್ಯೋತ್ಸವವನ್ನು ಗೌರವದಿಂದ ಆಚರಿಸಲಾಗುತ್ತಿದೆ. ಸಂವಿಧಾನವು ಭಾರತದ ನಾಗರಿಕರಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಹಾಗೂ ಮೂಲಭೂತ ಹಕ್ಕುಗಳನ್ನು ಒದಗಿಸಿದೆ ಎಂದರು. On this day when we are unfurling our tricolor, let us also remember all the leaders, common citizens, children, women who participated in our freedom struggle and ensured that we all could get the freedom. ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಬೆಂಗಳೂರಿನ ಪ್ರಕಾಶನ ವಿಭಾಗವು ಕೋರಮಂಗಲದ ಕೇಂದ್ರೀಯ ಸದನದಲ್ಲಿ ಇಂದಿನಿಂದ ಪುಸ್ತಕ ಮೇಳ ಹಾಗೂ ಮಾರಾಟವನ್ನು ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ದೂರದರ್ಶನದ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ಜಾರ್ಜ್ ಮ್ಯಾಥ್ಯೂ ಉದ್ಘಾಟಿಸಿದರು. ಕೇಂದ್ರೀಯ ಲೋಕೋಪಯೋಗಿ ಇಲಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರಾದ ಅಶೋಕ್ ಶರ್ಮಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಪ್ರಕಾಶನ ವಿಭಾಗದ ಉಪನಿರ್ದೇಶಕರಾದ ಶಾಹಿದ್ ಟಿ ಕೋಮತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ
ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚಿನಕವಜ್ರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆಯಿತು. ಬ್ಯಾಂಕ್ ಅಧಿಕಾರಿಗಳು, ಸ್ವಸಹಾಯ ಸಂಘದ ಮಹಿಳೆಯರು, ರೈತರು, ಅಡುಗೆ ಅನಿಲ ವಿತರಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ವಿಕಸಿತ ಭಾರತ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಹಾಗೂ ಡ್ರೋನ್ ಬಳಕೆ ಪ್ರಾತ್ಯಕ್ಷಿಕೆ ನಡೆಯಿತು. ಸಿಂಪರಣೆ ಮಾಡಬಹುದು. ಇದು ಒಂದು ಬಂದು ಇದು ಸುಮಾರು 5 ಲಕ್ಷ ರೂಪಾಯಿ ಅಮೌಂಟ್ ಬೀಳುತ್ತೆ. ನಿಮಗೆ ಸಿಂಪರಣೆ ಮಾಡುತ್ತೆ, ನೀವು ಡಿಪೆಂಡ್ ಅಂದ್ರೆ ಡೆನ್ಸಿಟಿ ಎಷ್ಟು. ನಾನು ಚಿಲಕಮ್ಮ ಶ್ರೀಶಕ್ತಿ ಸಂಘದ ದೂರದರ್ಶನದೊಂದಿಗೆ ಫಲಾನುಭವಿ ಸುಮಾ ಸ್ವಸಹಾಯ ಸಂಘದ ಸದಸ್ಯೆಯಾಗಿದ್ದು ಸಂಜೀವಿನಿ ಯೋಜನೆಯಡಿ ಸಾಲ ಪಡೆದು ಹೈನುಗಾರಿಕೆ ಮಾಡುತ್ತಿರುವುದಾಗಿ ತಿಳಿಸಿದರು. ಮತ್ತೆ ಹಾಲಾಗ್ತಾ ಇದೀವಿ, ಹಾಲಿಂದ 5 ರೂಪಾಯಿದು ಮತ್ತೆ ದುಡ್ಡು ಬರ್ತಾ ಇದೆ. ಮತ್ತೆ ಮಾಮೂಲಿ ಹಾಲಿನ ದುಡ್ಡು ತಗೊಂತೀವಿ, 15 ದಿನ ಕೂಡ ಒಂದ್ಸಲ ಹಾಲಿನ ದುಡ್ಡು ತಗೊಂತೀವಿ. ಮತ್ತೆ ಗೊಬ್ಬರ ಏನಿದೆ ಹಸುವಿನಿಂದ ಬರುವಂತ ಗೊಬ್ಬರನ ನಾವು ಹೊಲಕ್ಕೆ ಹಾಕೊಂತೀವಿ, ಮಿಕ್ಕಿದ್ದನ್ನ ಮಾರಾಟ ಮಾಡ್ಕೊತಾ ಇದೀವಿ. ಅದರಿಂದ ನಾವಿಲ್ಲಿ ತಗೊಂಡಿರೋ ದುಡ್ಡನ್ನ ರಿಪೇಮೆಂಟ್ ಮಾಡ್ತಾ ಇದೀವಿ. ಮತ್ತೆ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ಇದರಿಂದ. ಫಲಾನುಭವಿ ಜಯಲಕ್ಷ್ಮಿ ಕೇಂದ್ರ ಸರ್ಕಾರದ ಎನ್ಆರ್ಎಲ್ಎಂ ಯೋಜನೆಯಡಿ ಸಾಲ ಪಡೆದು ಕುರಿ ಸಾಕಾಣಿಕೆ ಮಾಡುತ್ತಿದ್ದು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು. ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ, ಕುರಿ ಸಾಕಾಣಿಕೆ ಮಾಡಿ ಅದರಿಂದ ನಾವು ಲಾಭಾಂಶ ಪಡಿತಾ ಇದೀವಿ. ಗೊಬ್ಬರಗಳನ್ನ ಹೊಲ್ಕಾಕಂತೀವಿ, ಮಿಕ್ಕಿದ್ನ ಮಾರಾಟ ಮಾಡ್ಕೊಂಡು ನಾವು ರಿಪೇಮೆಂಟ್ ಮಾಡ್ಕೊತಾ ಇದೀವಿ. ಸಂಜೀವಿ ನೀವು ಕುಟುಂಬದ ಕಡೆಯಿಂದ ನಮಗೆ ಒಳ್ಳೇದಾಗಿದೆ ಸರ್. ಸ್ವಾವಲಂಬಿ ಆಗಿ ನಾವು ಬೆಳವಣಿಗೆ ಆಗ್ತಾ ಇದೀವಿ. ಸಾಧಾರಣವಾಗಿ ಎಲ್ಲರಿಗೂ ಇದೇ ತರ ಒಕ್ಕೂಟದ ಕಡೆಯಿಂದ ನಾವು ತುಂಬಾನೇ ಚೆನ್ನಾಗಿದೆ. ಕೃಷಿ ಸಮ್ಮಾನ್ ಯೋಜನೆ ಫಲಾನುಭವಿ ಸಿದ್ದಲಿಂಗಯ್ಯ, ಕೃಷಿ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ 6,000 ರೂಪಾಯಿಗಳು ಖಾತೆಗೆ ಸಂದಾಯವಾಗುತ್ತಿದ್ದು ಇದರಿಂದ ಕೃಷಿ ಚಟುವಟಿಕೆಗೆ ಅನುಕೂಲವಾಗಿದೆ ಎಂದರು. ಆಮೇಲೆ ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದಾರೆ ರೈತರಿಗೆ. ಬೆಳೆ ಸಾಲ ಕೊಟ್ಟಿದ್ದಾರೆ, 4 ಲಕ್ಷ ರೂಪಾಯಿ ಬೆಳೆ ಸಾಲ ಕೊಟ್ಟಿದ್ದಾರೆ. ಆಮೇಲೆ ಟ್ರ್ಯಾಕ್ಟರ್ ಲೋನ್ ಕೊಟ್ಟಿದ್ದಾರೆ, ಪ್ಲಸ್ ಒಂದು ಮನೆ ಲೋನು ಕೊಟ್ಟಿದ್ದಾರೆ. ಸೆಂಟ್ರಲ್ ಸ್ಕೀಮ್ ಆಗಿ ಒಳ್ಳೆ ಸ್ಕೀಮ್ ಇದೆ. ಇನ್ನೂ ಸಾಲದು, ಇನ್ನೂ ಜಾಸ್ತಿ ಸಬ್ಸಿಡಿ, ರೈತರಿಗೆ ಸಬ್ಸಿಡಿ 75% ಸಬ್ಸಿಡಿ ಮಾಡಿರೋದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥಾಪಕ ಮಂಜುನಾಥ್ ಬ್ಯಾಂಕ್ನಲ್ಲಿರುವ ವಿಮಾ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮಾಹಿತಿ ನೀಡಿದರು. ತುಂಬಾ ಅನುಕೂಲ ಆಗುತ್ತೆ. PMSY ಕೇವಲ 20 ರೂಪಾಯಿ ನೀವು ಕಟ್ಟಿದ್ರೆ ವರ್ಷಕ್ಕೆ 2 ಲಕ್ಷ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಅದೇ ತರ PMJJBY ಅಷ್ಟೇ 2 ಲಕ್ಷ ಕವರೇಜ್ ಇರುತ್ತೆ. ಅಟಲ್ ಪೆನ್ಷನ್ ಯೋಜನಾ ಯಾರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅನಾರ್ಗನೈಸ್ಡ್ ಸೆಕ್ಟರ್ಗೋಸ್ಕರ ಅಂತ ಮಾಡಿರೋದು. 60 ವರ್ಷ ತುಂಬಿದ ಮೇಲೆ 5,000 ರೂಪಾಯಿವರೆಗೂ ಪೆನ್ಷನ್ ಬರೋ ತರ ಮಾಡಿದೆ. ಪರೀಕ್ಷೆಯ ಮಹತ್ವವನ್ನು ತಿಳಿಸುವ ಹಾಗೂ ನಿರ್ಭೀತಿಯಿಂದ ಎದುರಿಸುವುದು ಹೇಗೆ ಎಂದು ತಿಳಿಸುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ದಿನಗಣನೆ ಆರಂಭವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿಕೊಡುವ ಕಾರ್ಯಕ್ರಮದಲ್ಲಿ ದೇಶದ ಹಲವು ಭಾಗಗಳಿಂದ ಆಗಮಿಸುವ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಭಾಗಿಯಾಗಲಿದ್ದಾರೆ. ಪರೀಕ್ಷಾ ಪೇ ಚರ್ಚಾ 2022ನೇ ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಟಿಪಿ ಉಮೇಶ್ ಪರೀಕ್ಷಾ ಪೇ ಚರ್ಚೆಯ ಪ್ರಾಮುಖ್ಯತೆ ಕುರಿತು ದೂರದರ್ಶನದೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಿರ್ಭೀತಿಯಿಂದ ಹಾಗೂ ಒತ್ತಡ ರಹಿತವಾಗಿ ಪರೀಕ್ಷೆಯನ್ನು ಎದುರಿಸಲು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಲಿದೆ. ಪರೀಕ್ಷಾ ಅಧ್ಯಯನದ ಕ್ರಮ, ಸಮಯದ ಸದ್ಬಳಕೆ ಸೇರಿದಂತೆ ಹಲವು ಸಂದೇಹಗಳಿಗೆ ಪ್ರಧಾನಿಯವರೇ ಉತ್ತರಿಸುವುದು ಸಂತಸದ ವಿಚಾರ ಎಂದರು. 2024ರ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ಮಕ್ಕಳಲ್ಲಿನ ಪರೀಕ್ಷಾ ಭೀತಿಯನ್ನು ಹೋಗಲಾಡಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಬ್ಲಾಕ್ನಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಬಹುದಾಗಿದೆ, ನಮ್ಮ ಸಮಸ್ಯೆಗಳನ್ನು ಬರೆದುಕೊಳ್ಳಬಹುದಾಗಿದೆ. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಸಮಾಲೋಚನೆ ನಡೆಸಿದ್ದು ಹಲವು ಮಹತ್ವದ ವಲಯಗಳಲ್ಲಿ ಪರಸ್ಪರ ಸಹಕಾರ ಹೊಂದಲು ನಿರ್ಧರಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಕ್ವಾತ್ರ, ಭಾರತ ಫ್ರಾನ್ಸ್ ನಡುವೆ ರಫೇಲ್ ಯುದ್ದ ವಿಮಾನ ಖರೀದಿ ಒಪ್ಪಂದದ ಅನುಷ್ಠಾನದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು. ಫ್ರಾನ್ಸ್ನ 3 ಸಚಿವರನ್ನೊಳಗೊಂಡ 40 ಸದಸ್ಯರ ನಿಯೋಗದೊಂದಿಗೆ ಪ್ರಧಾನಿ ಅವರು ಸಮಾಲೋಚನೆ ಮಾಡಿದ್ದು ಬಾಹ್ಯಾಕಾಶ ಸೇರಿದಂತೆ 3 ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗಿದೆ ಎಂದರು. ಫ್ರಾನ್ಸ್ ಅಧ್ಯಕ್ಷರು ಸ್ವಾತಂತ್ರ್ಯ ನಂತರ 6 ಬಾರಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿರುವುದು ವಿಶೇಷವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು 1 ವರ್ಷದಲ್ಲಿ 6 ಬಾರಿ ಭೇಟಿಯಾಗಿ ಚರ್ಚಿಸಿದ್ದಾರೆ. ಅವರಿಗೆ ಇಂದು ರಾಷ್ಟ್ರಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಗಿದ್ದು ಸಂಜೆ ರಾಷ್ಟ್ರಪತಿಯವರು ವಿಶೇಷ ಔತಣಕೂಟ ಏರ್ಪಡಿಸಿದ್ದಾರೆ ಎಂದು ವಿನಯ್ ಕ್ವಾತ್ರ ತಿಳಿಸಿದ್ದಾರೆ.
directly partnership with other countries who might be in use of similar products. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಗಣತಂತ್ರಕ್ಕೆ 75ರ ಸಂಭ್ರಮ. ಕರ್ತವ್ಯ ಪಥದಲ್ಲಿ ಸೇನಾಬಲ, ಸಾಂಸ್ಕೃತಿಕ ಅನನ್ಯತೆ ಅನಾವರಣ. ಬೆಂಗಳೂರಿನಲ್ಲಿ ರಾಜ್ಯಪಾಲರಿಂದ ಧ್ವಜಾರೋಹಣ. ಸಾಂವಿಧಾನಿಕ ಆಶಯಗಳ ಸಾಕಾರ ಅಗತ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜಿಲ್ಲಾ ಕೇಂದ್ರಗಳಲ್ಲೂ ಗಣರಾಜ್ಯೋತ್ಸವ ಸಡಗರ. ಉಸ್ತುವಾರಿ ಸಚಿವರಿಂದ ಧ್ವಜಾರೋಹಣ. ಫ್ರಾನ್ಸ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಮಾಲೋಚನೆ. ಮಹತ್ವದ ವಲಯಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಒಲವು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ. ಏನ್ ಬಿಸ್ಲಪ್ಪ, ಏನು ರಾಮ ಕೃಷ್ಣ ಗೋವಿಂದ? ಯಾವಾಗ ಬಂದ್ರಿ ಮಾವನವ್ರು? ಅಳಿಯಂದ್ರು, ನಾನ್ ಬಂದು ಅರ್ಧ ಗಂಟೆ ಆಯ್ತು. ಮಾಲ್ತೆ? ಹಾ ಬಂದೆ. ರೀ, ತುಂಬಾ ಸುಸ್ತಾದಂಗಿದ್ದೀರಾ, ತಗೊಳ್ಳಿ ನೀರು ಕುಡಿದಿ. ಸ್ವಲ್ಪ ಈರ, ಮೊದ್ಲೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನು ಸ್ನಾನನ? ಬೆಳಿಗ್ಗೆ ಮಾಡಿದ್ರಲ್ರಿ. ಅಯ್ಯೋ ದಡ್ಡಿ, ನಾನು ಪೇಟೆಗೆ ಹೋಗಿದ್ನಾ, ಬಸ್ಸಲ್ಲಿ ಜನವೋ ಜನ ತಳ್ಳಾಡ್ತಾರೆ, ನೂಕಾಡ್ತಾರೆ, ಮೈ ಮೇಲೆ ಬೀಳ್ತಾರೆ. ಅವರೆಲ್ಲ ಅದು ಯಾವ್ಯಾವ ಜಾತಿಯವರು ಏನು ಯಾರು ಗೊತ್ತು? ಮೈಲಿಗೆ ಆಗಲ್ವಾ, ಮೊದ್ಲೋಗಿ ನಾವು ಸ್ನಾನ ಮಾಡಬೇಕು. ಇದೆಲ್ಲ ಅವಳಿಗೆ ಅರ್ಥನೇ ಆಗಲ್ಲ. ರಾಮ ರಾಮ, ಮೂರೊತ್ತು ಮೈಲ್ಗೆ ಮೈಲ್ಗೆ ಅಂತ ಇರ್ತಾರಪ್ಪ. ಅಯ್ಯೋ, ಒಬ್ಬೊಬ್ರು ಈ ರೀತಿ ಇರ್ತಾರೆ ಬಿಡಮ್ಮ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಏ ಮಾಲ್ತಿ, ಸೋಪೆ ಮುಗಿದೋಗಿದ್ಯಲ್ಲೇ. ಹೌದಾ, ತರ್ತೀನಿ. ಅಯ್ಯೋ ಇದೇನ್ ಅಳಿ ಅಂದ್ರೆ, 21ನೇ ಶತಮಾನದಲ್ಲೂ ಮಡಿ ಮೈಲ್ಗೆ ಅಂತಿರಲ್ಲ, ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗಬೇಕಲ್ವಾ? ಏನ್ ನೀವು ಸುಮ್ಮನಿರಿ ಮವ್ವ, ನಮ್ಮ ಹಿಂದಿನ ಆಚಾರ ವಿಚಾರ ಸಂಪ್ರದಾಯಗಳನ್ನ ನಾವು ಬಿಡಬಾರ್ದು. ತಂದ್ಯಾನೇ ತಗೊಳ್ರಿ ಹೊಸ ಸೋಪ್. ಹುಷಾರು ಒಳಿ ಅಂದ್ರೆ, ಆ ಸೋಪ್ ತಯಾರು ಮಾಡುವಾಗ, ಆ ಪ್ಯಾಕಿಂಗ್ ಮಾಡುವಾಗ ಯಾವ ಯಾವ ಜಾತಿಯವ್ರು ಮುಟ್ಟಿರ್ತಾರೋ ಏನೋ. ಮೈಲ್ಗೆ ಮೈಲ್ಗೆ ಆದಿತ್ತು ಒಳಿ ಅಂದ್ರೆ. ಹೌದಲ್ವಾ, ಇದು ನನಗೆ ಒಳದೇ ಇರ್ಲಿಲ್ಲ. ಅಯ್ಯೋ ಹೋಗ್ರಿ, ಮೂರೊತ್ತು ಮೈಲ್ಗೆ ಮೈಲ್ಗೆ ಅಂತಿರಲ್ಲ. ಕರ್ಮ.
ನಾನು ಹೆದರೇ ಬಿಟ್ಟಿದ್ದೆ. ನೀನ್ ಬಿಡಪ್ಪ ಹೆದರು ಪುಕ್ಲ. ಹುಡ್ಗೀರಂದ್ರೆ ಮೂರ್ ಮಾರ್ ದೂರ ಓಡೋಗ್ತೀಯ. ನಿನ್ ಜೊತೆ ಮಾತಾಡ್ತಾ ಇಲ್ವಾ, ನಾನೇನೀಗ ಹೆದರ್ಕೊಂಡು ಓಡೋಗ್ಬಿಟ್ನ? ಬರೀ ಮಾತಾಡ್ತೀಯ ಅಷ್ಟೇ, ನಿನ್ಗೆ ಜೀವನ ಟೇಸ್ಟೇ ಗೊತ್ತಿಲ್ಲ. ಗೂಬೆ ಮೂರ್ ಹೊತ್ತು ಬುಕ್ ಹೊತ್ಕೊಂಡು ಕೂತಿರ್ತೀಯ. ನೀನು ಯಾವ್ದಾದ್ರೂ ಮಟ್ಟಕ್ಕೆ ಸೇರಕ್ ಲಾಯಕ್. ಹೌದಮ್ಮ, ನಮ್ ಸಮಸ್ಯೆ ನಿನಗೆಲ್ಲ ಅರ್ಥ ಆಗುತ್ತೆ ಹೇಳು. ನೀನು ಮೇಲ್ಜಾತಿಗೆ ಸೇರಿದವಳು, ಸಮಾಜದಲ್ಲಿ ಬೆಲೆ ಇದೆ, ಜೊತೆಗೆ ಹಣ ಆಸ್ತಿನೂ ಇದೆ, ನೀನೇನ್ ಮಾಡಿದ್ರು ನಡೆಯುತ್ತೆ. ಆದ್ರೆ ನಾನು ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದವನು, ಬಡವ್ರ ಮಗ. ಸಮಾಜದಲ್ಲಿ ಘನತೆ ಗೌರವ ಪಡ್ಕೋಬೇಕು ಅಂದ್ರೆ ಮೊದಲು ಜ್ಞಾನ ಸಂಪಾದನೆ ಮಾಡಬೇಕು. ಕೆಲ್ಸಕ್ಕೆ ಸೇರಿ ನನ್ನ ಕಾಲ ಮೇಲೆ ನಾನ್ ನಿಂತ್ಕೋಬೇಕು. ಆಯ್ತಪ್ಪ, ಅದೇನ್ ಸಾಧಿಸ್ಬೇಕಂತಿದ್ಯೋ ಸಾಧಿಸು. ಈಗ ನಿನ್ಗಿಷ್ಟವಾದ ರವೆ ಉಂಡೆ ತಂದಿದ್ದೀನಿ. ಒಬ್ನೇ ತಿಂತಿದ್ಯಲ್ಲೋ, ಕೈ ಗಲೀಜು. ಬೆರಳು ಕಚ್ಚಿಬಿಟ್ಟಿಯಲ್ಲ. ಬೆಳ್ ಕಚ್ಚಿದ್ದಿರ್ಲಿ, ಏನ್ ಕಾಲ್ ಮಾಡಿದ್ದು? ಕಾಲೇಜ್ ಲೆಕ್ಚರರ್ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಗೊತ್ತಾ? ಹೌದಾ, ಹಾಗಾದ್ರೆ ನಾಳೆ ನೀ ಹೋಗಿ ಅಪ್ಲಿಕೇಶನ್ ಹಾಕಣ್ವಾ? ನಾಳೆನೇ ಹೋಗೋಣ. ಓಕೆ, ತಿನ್ನು.